ಅಧಿವೇಶನ ಕೊಡಲೇಬೇಕು 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 ನಮ್ಮ ಭೂಮಿ ನಮ್ಮ ಹಕ್ಕು ಬೆಂಗಳೂರಿನಲ್ಲಿ ಆಯೋಜನೆ ಆಗಿದಂತ ಜನಾಗ್ರಹ ಸಮಾವೇಶ ಏನಿದೆ ಈ ಸಮಾವೇಶಕ್ಕೆ ತುಮಕೂರು ಜಿಲ್ಲೆಯಲ್ಲಿ ಭೂಮಿ ಹಕ್ಕು ಹೋರಾಟವನ್ನ ನಡೆಸುತ್ತಾ ಇರುವಂತ ಒಂದು ತಂಡ ಕೂಡ ಆ ಜಿಲ್ಲೆಯ ಜನರು ಕೂಡ ಬಂದಿದ್ದಾರೆ ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಅವರಿದ್ದಾರೆ ಅವರ ಮುಖಂಡರು ಅಂದ್ರಾಳ್ ನಾಗಭೂಷಣ ಅವರು ನಮ್ಮೊಟ್ಟಿಗೆ ಇದ್ದಾರೆ ಮೊದಲು ಅವರನ್ನು ಮಾತಾಡಿಸೋಣ ಸೋ ಅವರ ಹೋರಾಟಕ್ಕೆ ಎಷ್ಟು ದಿನ ಆಗಿದೆ ಆ ಹೋರಾಟದ ಹಿನ್ನೆಲೆ ಏನಿದೆ ಅವರ ಸಮಸ್ಯೆಗಳು ಏನಿದೆ ಅವರನ್ನೇ ಕೇಳೋಣ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏಪ್ರಿಲ್ ತಿಂಗಳಲ್ಲಿ ನಾವು ಅಹೋರಾತ್ರಿ ಧರಣಿಯನ್ನ ಅನಿರ್ದಿಷ್ಟ ಕಾಲ ಹಮ್ಮಿಕೊಂಡಿದ್ವಿ ಸುಮಾರು 45 ದಿನಗಳ ಕಾಲ ಯುಗಾದಿ ಹಬ್ಬವನ್ನು ಕೂಡ ನಾವು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಿದ್ವಿ ಈ ಅರಣ್ಯ ಇಲಾಖೆಯವರು ಬಗರ್ಕುಂಬ ಅರ್ಜಿಯಲ್ಲಿ ಅರ್ಜಿ ಹಾಕೊಂಡಿರತಕ್ಕಂತ ಏನು ಫಲಾನುಭವಿಗಳಿಗೆ ಬಡ ಜನಗಳಿಗೆ ಅರಣ್ಯ ಇಲಾಖೆಯವರು ಈಗ ಸುಮಾರು ಒತ್ತಡಗಳನ್ನ ಹೇರ್ತಾ ಒಕ್ಕಲೆ ಬಿಡಿಸುವಂತ ಕೆಲಸಗಳನ್ನು ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ ಇದು ಇಡಿ ಜಿಲ್ಲೆಯಲ್ಲಿ ಬಹುತೇಕವಾಗಿ ನಡೆಯತಾ ಇದೆ ಹಾಗಾಗಿ ಒಂದನೇದಾಗಿ ಮುಖ್ಯವಾಗಿ ನಾವು ಹೇಳುವಂತದ್ದು ಏನಪ್ಪಾ ಅಂದ್ರೆ ಈ ಹಿಂದೆ 50-53 ಅರ್ಜಿಗಳೇನಿದ್ದಾವೆ 57 ಅರ್ಜಿ ಏನಿದೆ ಇವುಗಳು ಸಂಪೂರ್ಣವಾಗಿ ಬಗೆಹರಿದಿಲ್ಲ ನಾವು ಅನಿರ್ದಿಷ್ಟ ಕಾಲ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಳ್ತೀವಿ ನಮಗೆ ಸ್ಥಳದಲ್ಲೇ ಸಾಗುವಳಿ ಕೊಡುವಂತದ್ದಾಗಬೇಕು ಮತ್ತೆ ಏನು ಖಾತೆ ಪಾಣಿ ಆಗುವಂತದ್ದಾಗಬೇಕು ಮತ್ತೆ ನಿವೇಶನ ರಹಿತರಿಗೆ ಅಂದ್ರೆ ನಿವೇಶನ ಇಲ್ಲದೇ ಇರುವಂತವರಿಗೆ ನಿವೇಶನ ಕೊಡಬೇಕು ವಸತಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ವಸತಿ ಇಲ್ಲ ನಮಗೆ ಆಗಲೇ ಒಂದು 6-7 ವರ್ಷದಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ನಾವು ಮಕ್ಕಳು ಮರಿನ ಹಾಕೊಂಡು ಮಳೆ ಗಾಳಿ ಒಂದೇ ಸೊಳ್ಳೆಗಳು ಕಳಿಸ್ಕೊಂಡು ಅಂತ ಫುಟ್ಪಾತಲ್ಲಿ ಇದ್ರೂ ಯಾಕೆ ನೀವೇನು ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ ಅದೇ ಅವ್ರ ಸ್ವಂತ ಯಾರು ರಿಲೇಷನ್ ಆಗಲಿ ಇಲ್ಲ ಅಕ್ಕ ತಂಗಿಯರಾಗಲಿ ಇರ್ತಿದ್ರೆ ಅವ್ರು ತಲೆ ಕೆಡಿಸ್ಕೊಳ್ತಿರಲಿಲ್ವಾ ಇದುವರೆಗೂ ನಮಗೆ ಏನು ಒಂದು ಮಾಡಿಕೊಟ್ಟಿಲ್ಲ ಆದಷ್ಟು ಮಾಡಿಕೊಟ್ರೆ ಒಳ್ಳೆಯದು ಇಲ್ಲಾಂದರೆ ಈ ಸಲ ಎಲೆಕ್ಷನ್ ಟೈಮಲ್ಲಿ ನಾವು ತೋರಿಸ್ತೀವಿ ನಮ್ಮ ಬುದ್ಧಿ ನಮ್ಗೆ ಗೊತ್ತು ಅವ್ರು ಕಲಿಸಿದಾರೆ ನಮಗೆ ಬುದ್ಧಿ ನಾವು ಮಾಡ್ತೀವಿ ಜಿಲ್ಲೆಯ ಅಲೆಮಾರಿ ಸಮುದಾಯವೂ ಕೂಡ ಇವತ್ತು ತಮ್ಮದೇ ಆದಂತಹ ಸಮಸ್ಯೆಗಳನ್ನು ಮುಂದರಿಸಿಕೊಂಡು ಹೋರಾಟವನ್ನು ಮಾಡ್ತಾ ಇದ್ದು ಇವತ್ತು ಜನಾಗ್ರಹ ಚಳುವಳಿಯಲ್ಲಿ ಅವರು ಭಾಗವಹಿಸಿದ್ದಾರೆ ಅವರ ಸಮಸ್ಯೆ ಏನಿದೆ ಅವರ ಬೇಡಿಕೆಗಳೇನಿದೆ ಅವರನ್ನು ಕೇಳೋಣ ನಾವು ಸುಮಾರು 20-25 ವರ್ಷಗಳಿಂದ ಕೆರೆ ಕೋಡೆಯಲ್ಲಿ ವಾಸವಾಗಿದ್ದೆ ಈ ಹಿಂದೆ 2022 ಮಾರ್ಚ್ ಮೇ ಜೂನ್ ತಿಂಗಳಲ್ಲಿ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಅನಿರ್ದಿಷ್ಟ ಅಹೋರಾತ್ರಿ ಧರಣಿ ನಮ್ಮಿಕೊಂಡಾಗ ಅಲ್ಲಿ ನಮಗೆ ನಮ್ಮ ಇಬ್ಬರು ಹೋಬಳಿಯಲ್ಲಿ 2 ಎಕರೆ ಜಮೀನನ್ನು ಮಂಜೂರು ಮಾಡಿದ್ದು ಒಂದು 2 ಎಕರೆ ಜಮೀನನ್ನು ಮಂಜೂರಾಗಿದ್ದು ಅದು ಅಭಿವೃದ್ಧಿಪಡಿಸ್ಲಿಕ್ಕೆ ಅಂತೇಳಿ ಅಮೌಂಟನ್ನು 13,20,000 ಅಮೌಂಟನ್ನು ಸರ್ಕಾರಕ್ಕೆ ಬರೆದಿದ್ದು ಮತ್ತು ಅಮೌಂಟ್ ಅರ್ಧಬರ್ಧ ಬಂದಿದೆ ಅಂತೇಳಿ ಆ ಒಂದು ಜಾಗದಲ್ಲಿ ಅರ್ಧಬರ್ಧ ಕ್ಲೀನ್ ಮಾಡಿ ಅಭಿವೃದ್ಧಿಯನ್ನು ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿರ್ತಾರೆ ಆ ಕಾಮಗಾರಿ ಪೂರ್ಣ ಆಗಬೇಕು ಅಲ್ಲಿ ಸಮತಟ್ಟು ಮಾಡಿಕೊಟ್ರೆ ನಾವು ಅಲ್ಲಿ ಹೋಗಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಇವಾಗ ಮಾರ್ಚ್ ಮೇ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಅದಾಗಿ ಮೂಲಭೂತ ಸೌಕರ್ಯಗಳು ಒದಗಿಸಬೇಕಂತ ಕೇಳ್ಕೊಳ್ತೀವಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಜನಾಗ್ರಹ ಸಮಾವೇಶ ಏನು ನಡೆದಿದೆ ಇವತ್ತಿನ ಈ ಸಮಾವೇಶಕ್ಕೆ ಬಾದಾಮಿಯಲ್ಲಿ ಏನು KIDB ಯ ಭೂಸ್ವಾಧೀನವನ್ನು ವಿರೋಧಿಸಿ ಹೋರಾಟ ಮಾಡ್ತಾ ಇರುವಂತಹ ರೈತರು ಕೂಡ ಇಲ್ಲಿ ಬಂದು ಭಾಗವಹಿಸಿದ್ದಾರೆ ಅವರನ್ನು ಮಾತಾಡಿಸೋಣ ಭೂಸ್ವಾಧೀನ ವಿರೋಧಿ ಹೋರಾಟ ಯಾವ ಹಂತದಲ್ಲಿದೆ ಅನ್ನೋದನ್ನ ಅವರಿಂದನೇ ಕೇಳೋಣ ಇವತ್ತೇನು 150 ದಿನಗಳ ಕಾಲ ನಾವು KIDB ವಿರುದ್ಧ ಮತ್ತು ನಮ್ಮ ಭಾಗದ ಶಾಸಕರು ಮಂತ್ರಿಗಳಾಗಿರ್ತಕ್ಕಂಥ ನಿರಾಣಿ ವಿರುದ್ಧ 150 ಹೋರಾಟವನ್ನು ಮಾಡ್ತಾ ಇದ್ದೀವಿ ಭೂಮಿ ಮತ್ತು ವಸತಿ ಹೋರಾಟ ಸಮಿತಿಯವರು ಏನು ಜನಾಗ್ರಹ ಕಾರ್ಯಕ್ರಮ ಮಾಡಿದರೆ ಅಲ್ಲಿಗೆ ಬಂದು ಇವತ್ತು ನಾವು ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ ನಮ್ಮ ಹೋರಾಟ ಇವತ್ತು 151ನೇ ದಿವಸ ಕಳೀತಾ ಇದೆ ನಮ್ಮ ಹೋರಾಟ ನಮ್ಮ ಭೂಮಿ ನಮಗೆ ಬಿಟ್ಟಿದ್ದೀವಿ ಅಂತ ಹೇಳುವವರೆಗೂ ನಿರಂತರ ನಡೆಯುತ್ತೆ ಈ 1ನೇ ತಾರೀಕಿನಿಂದ ಈ ಬರುವ 1ನೇ ತಾರೀಕಿನಿಂದ ನಾವು BJP ಸರ್ಕಾರದ ಕೈಗಾರಿಕಾ ಮಂತ್ರಿಯಾಗಿರ್ತಕ್ಕಂಥ ನಿರಾಣಿಯವ್ರನ್ನ ಸೋಲಿಸಲಿಕ್ಕೆ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಹಲಕುರ್ಕಿ ಭೂಮಿಯನ್ನು ಉಳಿಸಿ ನಿರಾಣಿಯನ್ನು ಸೋಲಿಸಿ ಅಂತಕ್ಕಂಥ ಬೀಳ್ಗಿ ಮತಕ್ಷೇತ್ರ ಸಂಪೂರ್ಣ ನಾವು ರೈತ ಸಂಘದ ಬೆಂಬಲವನ್ನು ತೆಗೆದುಕೊಂಡು ನಾವು ಹೋರಾಟವನ್ನು ಮಾಡಿ ಈ ಸರ್ಕಾರದ ಕೈಗಾರಿಕಾ ಭ್ರಷ್ಟ ನಿರಾಣಿಯವರನ್ನ ಬೀಳ್ಗಿ ಮತಕ್ಷೇತ್ರದಿಂದ ಸೋಲಿಸಿ ಈ ರಾಜ್ಯಕ್ಕೆ ಮಾದರಿಯಾಗಿ ಮಾಡ್ತೀವಿ ಅದು ಅಲ್ಲದೆ ನಮ್ಮ ಭೂಮಿಯನ್ನು ಒತ್ತಾಯಪೂರ್ವಕವಾಗಿ ತಗೊಳ್ಳೋದಕ್ಕೆ ಸರ್ಕಾರ ಮುಂದಾದರೆ ನಾವು ಇವತ್ತು ದಿವಸ ಕಾನೂನಿಗೆ ಕೈ ತಗೊಂಡ್ರೂ ಸಹಿತ ನಮ್ಮ ಭೂಮಿಯನ್ನು ಉಳಿಸಿಕೊಳ್ಳಲಿಕ್ಕೆ ನಾವು ರೆಡಿ ಇದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ